ಅಷ್ಟು ನಿಮ್ಗೆ ಎಲ್ಲ ವ್ಯವಸ್ಥಿತವಾಗಿ ಸಾಕಾಗಲ್ಲ ಒಂದ್ ಐದಾರು ಜನ ನೋಡೋದಕ್ಕೆ. ಎಲ್ಲಿ ಜಾಗ ಗುರುತಿಸ್ತೀರಾ ಅಲ್ಲಿ ನಾನು ಅಮೌಂಟ್ ನ ರಿಸರ್ವ್ ಮಾಡ್ತೀನಿ ಕಟ್ಕೊಳ್ಳೋದಕ್ಕೆ. ನೀವು ಜಾಗ ರಿಸರ್ವ್ ಮಾಡಿ మేడం అగ్రహారం అంటే నాకు పిచ్చలు తప్ప పంచాయతీ పెట్టుకొని అగ్రహారం వచ్చేసి అయితుంది. అదే నన్ను ఇల్లు కెలస ಇಲ್ಲಿ ಹಾಕಿರೋದು. ನಾನು ಒಬ್ಬ ಸಿ ಎಚ್ ಓ ಕಮಿಟಿಯಲ್ಲಿ ಆಫೀಸರ್ ಅಂತ ಬಂದು ಇಲ್ಲಿ ಮಾಡಿರೋದು. ನಾನು ಇಲ್ಲಿ ಕರ್ತವ್ಯ ಬಂದ್ಬಿಟ್ಟು ಇಲ್ಲಿ ಮೈನರ್ ಸಿಂಪ್ಟಮ್ಸ್ ಜ್ವರ ಶೀತ ಕೆಮ್ಮು ಅಂತ ಪೇಷಂಟ್ ಮತ್ತು ಬಿ ಪಿ ಶುಗರು ಎಲ್ಲ ಇಲ್ಲೇ ನಾವು ನೋಡ್ತೀವಿ. ಮತ್ತು ಯಾವುದೇ ಅದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತು ಎಲ್ಲ ಥರದ ಕಾಯಿಲೆ ಏನಾದ್ರು ಬಂದರೆ ಇಲ್ಲೇ ಟ್ರೀಟ್ಮೆಂಟ್, ಬಿ ಪಿ ಶುಗರು ಎಲ್ಲ ವ್ಯವಸ್ಥೆ ಎಲ್ಲ ಇಲ್ಲೇ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಇನ್ನೂ ನಮಗೆ ಒಂದು ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಎಲ್ಲದಕ್ಕೂ ವ್ಯವಸ್ಥೆ ಆದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪಂಚಾಯತಿಯಿಂದ ನಾವು ಎಲ್ಲ ಊರ್ ಗ್ರಾಮಸ್ಥರಿಂದ ಎಲ್ಲ ಬಿಲ್ಡಿಂಗ್ ನಿರ್ಮಾಣ ಮಾಡಿಕೊಂಡು ಪಂಚಾಯತಿ ಅಧ್ಯಕ್ಷ ಪಂಚಾಯತಿ ಅಧ್ಯಕ್ಷರು ನಾನು ಜಕಾಸ್ಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇಲ್ಲಿ ಗ್ರಾಮದಲ್ಲಿ ಜಾಸ್ತಿ ಕೊರೋನಾ ಸೀಸನ್ ಇಂದ ಜಾಸ್ತಿ ತೊಂದರೆ ಇತ್ತು. ಹಾಸ್ಪಿಟ್ಲೇ ಇಲ್ಲ, ಹಾಸ್ಪಿಟ್ಲೇ ಇಲ್ಲ ಅಂತ ಜನರ ಹತ್ರ ಜಾಸ್ತಿ ನಮ್ಮ ಹತ್ರ ಬಂದು ಹೇಳ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಸಿಂಪಲ್ ಆಗಿ ಇವಾಗ ರೆಡಿ ಮಾಡಿಸಿ ಎಲ್ಲ ಓಪನ್ ಮಾಡಿದ್ದೀವಿ. ನನ್ನ ಬುಧವಾರ ಮಾಡಿಸಿ 11ನೇ ತಾರೀಕು. ಅದಕ್ಕೋಸ್ಕರ ಇವಾಗ ಮೇಡಮ್ ಅವ್ನು ಕೇಳ್ಕೊಳ್ತಾ ಏನಂದ್ರೆ ಒಂದು ಅಂಗನವಾಡಿ ಬಿಲ್ಡಿಂಗು ಅಲ್ಲಿ ಅಲೆದು ಬಂದಿದೆ, ಅದನ್ನು ಡೆಮಾಲೇಷನ್ ಮಾಡಿಸಿ ಹೊಸದಾಗಿ ಒಂದು ಅಪ್ರೂವಲ್ ಮಾಡಿದ್ರೆ ಬಿಲ್ಡಿಂಗ್ಗೆ ಅದರ ಜಾಗ ನಾವು ರೆಡಿ ಮಾಡಿಸ್ತೀವಿ. ಜಾಗ ರೆಡಿ ಮಾಡಿದಾಗ ಮೇಡಮ್ ಅವರು ಅದಕ್ಕೆ ಅಮೌಂಟ್ ರಿಲೀಸ್ ಮಾಡಿದ್ರೆ ಅದು ಹಾಸ್ಪಿಟ್ಲಿಗೆ ಚೆನ್ನಾಗಿ ಕಟ್ಟಿಸಿ ಒಳ್ಳೆಯ ಥರ ಒಂದು ಅನುಕೂಲವಾಗಿ ಮಾಡೋಕ್ಕೆ ನಾವು ಸಿದ್ಧನಾಗಿದ್ದೀವಿ ಅಂತ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ಥರ ನಾವು ಸಹಕಾರ ಕೊಡ್ತೀವಿ ಅವ್ರಿಗೆ. ಅದು ಏನು ಬೇಕಾದರೂ ಎಲ್ಲ ಒಟ್ಟುಗೂಡಿಸಿ ಮಾಡ್ಕೊಳ್ಳೋಣ ಅಂತ ಎರಡು ಮಾತು ಹೇಳಿದ್ದಕ್ಕೆ ಸಂತೋಷ ಅಂತ ಹೇಳಪ್ಪ. ಅದಕ್ಕೇನಿದೆ ಪಂಚಾಯತಿ ನನ್ನ ಕ್ಷೇತ್ರದ ಗಡಿ ಭಾಗದಲ್ಲಿದೆ ಇದು. ಆ ಕಡೆ ಶಾಂತಿಪುರಂಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಆ ಕಡೆ ರಾಜಪೇಟ್ ರೋಡ್ ಕಡೆ ಹೋಗ್ಬೇಕು. ಏನಾದ್ರೂ ಸಮಸ್ಯೆ ಬಂದ್ರೆ ಇಲ್ಲಿ ಸ್ಥಳೀಯವಾಗಿರುವಂತವ್ರಿಗೆ ದೂರ ಆಗತ್ತೆ. ಕೆ ಜಿ ಎಫ್ ಹಾಸ್ಪಿಟಲ್ ಆಗಲಿ, ಬೇದ್ಮಂಗ್ಲಾ ಹಾಸ್ಪಿಟಲ್ ಆಗಲಿ, ಕ್ಯಾಸಂಬಡಿ ಹಾಸ್ಪಿಟಲ್ ಆಗಲಿ, ಅದಕ್ಕೆ ಇಲ್ಲೇ ಒಂದು ಹೆಲ್ತ್ ಕೇರ್ ಸೆಂಟರ್ ಅನ್ನೋವಂಥದಕ್ಕೆ ವ್ಯವಸ್ಥೆ ಮಾಡೋಣ ಅಂತಂದ ಈ ಪಂಚಾಯತಿಯವ್ರಿಗೆ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ದಾರೆ. ಇಲ್ಲೂ ಕೂಡ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಕೂಡ ಈಗ ಇಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಈ ಭಾಗದಲ್ಲಿ ಒಂದು 10 ಹಳ್ಳಿಗೂ ಅನುಕೂಲ ಆಗೋ ಥರ ವ್ಯವಸ್ಥಿತವಾಗಿ ಜಾಗ ಗುರುತಿಸ್ತೀವಿ ಅಂತ ಪಂಚಾಯತಿ ಅಧ್ಯಕ್ಷರು ಹೇಳಿದ್ದಾರೆ. ಅವ್ರು ಜಾಗ ಗುರುತಿದ ತಕ್ಷಣ ಅದಕ್ಕೆ ಬಿಲ್ಡಿಂಗ್ ಬರಲಿಕ್ಕೆ ಅದಕ್ಕೆ ಸರಿಯಾದ ರೀತಿ ಅಂದರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಏನೇನೆಲ್ಲ ವ್ಯವಸ್ಥೆ ಇರುತ್ತೆ ಆ ರೀತಿ ಸೌಕರ್ಯಗಳನ್ನ ಮಾಡಲಿಕ್ಕೆ ನಾನು ನನ್ನದೇ ಆದದ್ದು ವಿಶೇಷವಾಗಿರುವಂಥ ಅನುದಾನದಲ್ಲಿ ಆ ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಈಗ ಅದರದ್ದು ಪ್ರೋಸೆಸ್ ಶುರು ಮಾಡ್ತೀವಿ ಅಂತ ಹೇಳಿದರೆ ಈಗೆಲ್ಲ ಈ 1.5 ವರ್ಷದಲ್ಲಿ ಕರೋನಾ ಬಂದಾಗ ನಮಗೆ ಇಲ್ಲೇ ಸಂಗನಹಳ್ಳಿ ಮತ್ತು ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಇಡೀ ಹಳ್ಳಿಗೇನೆ ಅದರದ್ದು ಭಯ ಆತಂಕ ಇತ್ತು ಜನಗಳಲ್ಲಿ. ಆ ಭಯ ಹೋಗ್ಲಾಡಿಸ್ಬೇಕು ಮತ್ತು ಇಲ್ಲೇ ಒಬ್ಬರು ಡಾಕ್ಟರ್ಸು ನರ್ಸು ಆಶಾ ವರ್ಕರ್ಸು ಇವ್ರದ್ದೆಲ್ಲ ಸರ್ವಿಸಸ್ಸು ಈ ಭಾಗದಲ್ಲಿ ಹಳ್ಳಿಗಳಲ್ಲಿ ಎಜುಕೇಟ್ ಮಾಡೋದಕ್ಕೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಇನಿಷಿಯೇಟಿವ್ ತಗೋಬೇಕು ಅಂತಂದಾಗ ಒಂದು ಹಂತದ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದೀವಿ. ಬಟ್ ಎಲ್ಲ ವ್ಯವಸ್ಥೆ ಒಂದೇ ಸತಿ ಆಗಿಲ್ಲ, ಹಂತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಈ 2-3 ತಿಂಗಳಲ್ಲಿ ಆದಷ್ಟು ಬೇಗ ಅವ್ರಿಗೆ ಏನೇನು ಬೇಕು ಬಿಲ್ಡಿಂಗು ಸೌಕರ್ಯ ಇರುವಂಥದ್ದು ಡಾಕ್ಟರ್ಸು ಸಿಸ್ಟರ್ಸು ಇವರೆಲ್ಲ ಕೆಲಸ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಏನೇನು ಸೌಕರ್ಯಗಳು ಬೇಕಾಗಿದೆ ಅದು ಬರುವಂಥ ದಿನಗಳಲ್ಲಿ ಮಾಡ್ತೀನಿ ಅಂತ ಮಾತು ಹೇಳಿದ್ದೀವಿ. ಹಳ್ಳಿಗಳಲ್ಲಿ ಸ್ವಲ್ಪ ಎಜುಕೇಟ್ ಮಾಡೋದು ಜಾಸ್ತಿ ಅವಶ್ಯಕತೆ ಇದೆ. ಈ ಕಾಯಿಲೆ ಕರೋನಾ ಅಂದರೆ ಭಯ ಪಡೋವಂಥ ಸ್ಥಿತಿಗೆ ಬಂದಿದ್ದಾರೆ. ಕರೋನಾ ಸುಧಾರಣೆ ಆಗುವಂಥ ಕಾಯಿಲೆ ಅದು. ಮೆಡಿಸಿನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ. ಅರ್ಲಿಯರ್ ಆಗಿ ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ಇನ್ನೂ ಬೇಗ ಕ್ಯೂರ್ ಆಗುತ್ತೆ. ಹಿಂದೆ ಕೂಡ 50 ವರ್ಷ 100 ವರ್ಷದ ಹಿಂದೆ ಕಾಲ್ರ ಆಗಿರ್ಬೋದು, ದಡಾರ ಆಗಿರ್ಬೋದು, ಇಂಥವೆಲ್ಲ ಡಿಸೀಸಸ್ ಅವೆಲ್ಲನೂ ಕೂಡ
ಆತರ ವೈರಸ್ ಇಂದ ಆಗ್ತಾ ಇದ್ದಿದ್ ಎಲ್ಲಾ ಕಾಯಿಲೆಗಳ ಒಂದು ಅನುಭವದ ಮೇಲೆ ಇವಾಗ ಬಂದಿರುವಂತದ್ದು ಅದೇ ತರ ಒಂದ್ 100 ವರ್ಷಕ್ಕೆ ಒಂದ್ಸತಿ ಯಾವ್ದೋ ಒಂದು ವೈರಸ್ ಅದದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆ ವೈರಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬಿಟ್ರೆ ಅದು ಕ್ಯೂರಬಲ್ ಆ ಧೈರ್ಯ ತುಂಬುವಂತ ಕಾರ್ಯಕ್ರಮಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತ ಡಾಕ್ಟರ್ಗಾಗ್ಲಿ ಮತ್ತೆ ಅಲ್ಲಿ ಅವ್ರ ಜೊತೆ ಇರುವಂತ ನರ್ಸು ಆಶಾ ವರ್ಕರ್ಸ್ ಆ ಸಿಬ್ಬಂದಿಗೆ ಎಜುಕೇಟ್ ಮಾಡಿ ಬಂದಾಗ ಎಜುಕೇಟ್ ಮಾಡೋದಲ್ಲ ಮುಂಚೆಯಿಂದಾನೆ ಹಳ್ಳಿಗಳಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ಹಾಕೊಂಡು ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು ಅವರೆಲ್ಲ ಮಾತಾಡಿದಾಗ ಅವ್ರು ಅಲ್ಲಿನ ಲೋಕಲ್ ಹೆಡ್ಸ್ ಇಂಪ್ರೆಸ್ ಆಗ್ತಾರೆ ಸ್ಥಳೀಯವಾಗಿರೋರು ಯಾವತ್ತೋ ಒಂದಿನ ಡಾಕ್ಟರ್ ಹೋಗಿ ಸಡನ್ ಆಗಿ ಹೇಳಿದ್ರೆ ಅದನ್ನ ನಮ್ಮಲ್ಲ ಟ್ರೀಟ್ಮೆಂಟ್ಗೆ ಹೋಗದೆ ಇರೋದು ತೋರಿಸ್ಕೊಳ್ದೆ ಇರೋದು ಸಿಂಪ್ಟಮ್ಸ್ ಇರಲಿ ಇಲ್ಲದೆ ಹೋಗ್ಲಿ ಅಂತದ್ರಿಂದ ತುಂಬಾ ಜನಕ್ಕೆ ಅಂದ್ರೆ ಅವ್ರ ಮನೆಯಲ್ಲಿ ಆರೋಗ್ಯ ಸುಧಾರಿಸ್ಕೊಳಕ್ ಆಗದೆ ತೊಂದರೆ ಆಗಿರುವಂತ ತುಂಬಾ ಇನ್ಸಿಡೆಂಟ್ಸ್ ಇದೆ ಬರುವಂತ ದಿನಗಳಲ್ಲಿ ಆ ರೀತಿ ಆಗ್ಬಾರ್ದಂದ್ರೆ ಎಚ್ಚೆತ್ಕೋಬೇಕಾಗತ್ತೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಂಚಾಯತಿಯಲ್ಲಿ ಜವಾಬ್ದಾರಿಯಲ್ಲಿ ಇರಬೇಕಾಗಿರೋರು ಇವರೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಒಗ್ಗೂಡಿ ಎಜುಕೇಟ್ ಮಾಡಿದ್ರೆ ಒಂದು ಹೆಲ್ತ್ ಪ್ರೋಗ್ರಾಮ್ಸ್ ಬಗ್ಗೆ ತಿಳುವಳಿಕೆ ಮೂಡಿಸಿದ್ರೆ ಸುಧಾರಣೆ ಆಗುತ್ತೆ ಕಾಯಿಲೆಗಳು ಇನಿಷಿಯಲ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ ಇದು ಕ್ಯೂರಬಲ್ ಡಿಸೀಸ್ ಅಂತ ಒಂದು ಮೆಸೇಜ್ ಹೋಗ್ಬೇಕು ಎಲ್ಲ ಕಡೆ ರೋಡ್ ವರ್ಕ್ಸ್ ಟೋಟಲ್ ಡೀಟೇಲ್ಸ್ ಇಲ್ಲಿ ಇದು ORF ಇದು ಗ್ರಾಂಟ್ 5.5 ಕಿಲೋಮೀಟರ್ಸ್ 250 ಲ್ಯಾಕ್ಸ್ ಎಲ್ಲಿಂದ ಎಲ್ಲಿಂದ ಸರ್ ಸರ್ ಆಂಧ್ರ ಬಾರ್ಡ್ರಿಂದ ಇದು ಸೆಟ್ಕೊಂಡೆ ಕ್ರಾಸ್ 5 ಕಿಲೋಮೀಟರ್ಗೆ ಇದು ಗ್ರಾಂಟ್ 5.5 ಕಿಲೋಮೀಟರ್ ಸರಿ ಅದು ನಮಾಡಂತೆ ಬರೀ 20 ಎಂ ಎಂ ಊರ್ ಮಧ್ಯೆ ಎಲ್ಲಾದ್ರೂ ನಿಧಾನ ಓಡಾಡ್ಬೇಕು ಅಂತ ಹೇಳ್ತಾ ಇದಾರಲ್ಲ ಒಂದ್ ಎರಡ್ ಎಲ್ಲ ಹೇಳ್ತಾರೆ ಅದು ಪ್ರಪೋಸಲ್ ತಗೊಂಡ್ ಮಾಡಿ ಸ್ಪೀಡ್ ಬ್ರೇಕ್ ಮಾಡಿಸಿ ಅವರು ಮೇಡಮ್ ಅಂಗಡಿ ಹತ್ರ ಉಂಟು ಮೂರ್ ಜನ ಎಲ್ಲ ಒಂದು ಲೆಟರ್ ಕೊಡಿ ಲೆಟರ್ ಬೇಡ ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಒಂದು ವೈಜ್ಞಾನಿಕ ವರ್ಕ್ ಕೊಡ್ತಾರೆ ವರ್ಕ್ ಆಗ್ತದೆ ಅಲ್ಲ ನೀವೇ ಅಲ್ಲ ಸೈಂಟಿಫಿಕ್ ಆಗಿ ನೀವು ಆಗ್ಬೇಕು ಅಂತ ಇದ್ರೆ ಊರವ್ರಿಗೆ ಆಯ್ತು ಒಂದ್ ಮನವಿ ಕೊಡಿ ಅಂತ ಹೇಳೋಣ ಊರ್ ಒಳಗಡೆ ಇದು ವೆಹಿಕಲ್ಸ್ ಜಾಸ್ತಿ ಮೂವ್ಮೆಂಟ್ ಇದೆ ಆಮೇಲೆ ಇದು ಬಾರ್ಡರ್ ಹೋಗ್ಬೇಕಂದ್ರೆ ಎಲ್ಲಾ ಕಡೆ ಯಾವಾಗ್ಲೂ ವೆಹಿಕಲ್ಸ್ ಹತ್ತದಿಂದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿವರೆಗೂ ಕನೆಕ್ಟ್ ಆಗುತ್ತಲ್ಲ 10 ಡೇಸ್ ಅಲ್ಲಿ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಕ್ವಾಲಿಟಿ ಕೆಲಸ ತಗೋಬೇಕು ನಿಮ್ ಇಂಜಿನಿಯರ್ಸ್ ಗೆ ಈಗಲೇ ಇನ್ಫಾರ್ಮ್ ಮಾಡ್ಬಿಡಿ ಯಾವುದೇ ಕೆಲಸ ಮತ್ತೆ ಈ ಭಾಗಕ್ಕೆ ನಾವು ಗ್ರಾಂಟ್ಸ್ ತರಬೇಕಂದ್ರೆ ಇನ್ನೂ 3 ವರ್ಷ 5 ವರ್ಷ ಯಾವುದೇ ರೀತಿ ಗ್ರಾಂಟ್ಸ್ ತರಕ್ಕಾಗಲ್ಲ ಒಂದ್ಸತಿ ಆದರೆ ಇದು ಕೂಡ ಒಂದ್ಸತಿ ತಂದಿದ್ವಿ ಮತ್ತೆ ಇದು ಕೆಲಸ ನಿಂತೋಗಿತ್ತು ಈ ಕೆಲಸನೂ ಕೂಡ ಮತ್ತೆ ವಾಪಸ್ ಹೋಗಿತ್ತು ಫಂಡ್ ಅಲ್ವಾ ಇದೇ ತಾನೆ ಶಾಂತಿಪುರಂಗೆ ಕಲೆಕ್ಟ್ ಆಗಿದೆ ಈ ಗ್ರಾಂಟ್ಸ್ ಫಸ್ಟ್ ಸ್ಯಾಂಕ್ಷನ್ ಮಾಡಿಸಿದಾಗ ಈ ಅಮೌಂಟ್ ವಾಪಸ್ ಹೋಗಿತ್ತು ಮತ್ತೆನೂ ಇದನ್ನ ಗ್ರಾಂಟ್ಸ್ ತರೋದಕ್ಕೆ ಒಂದ್ ವರ್ಷದ ಮೇಲೆ ಟೈಮ್ ತಗೊಂಡಿದೆ ತುಂಬಾ ಎಫರ್ಟ್ಸ್ ಹಾಕಿದ್ಮೇಲೆ ಬಂದಿರೋದು ಈಸಿ ಆಗಲ್ಲ
ಕೆಲಸ ಮಾತ್ರ ಕ್ವಾಲಿಟಿಯಾಗಿ ಮಾಡಬೇಕು. ನಾವು ಆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸಂಥಿಂಗ್ ಏನಾದರೂ ಕಂಟ್ರಾಕ್ಟ್ ಅವರಿಂದ ಮಾಡೋದು ಅವ್ರ ಬೇಜವಾಬ್ದಾರಿತನೇ ತೋರಿಸೋಂಗಿಲ್ಲ. ನಾವು ಒಂದು ವರ್ಷದಿಂದ ಗ್ರಾಂಟ್ಸ್ ತಂದ್ವಿ, ಬೇರೆ ಬೇರೆ ಕಾರಣಗಳಿಂದ ವಾಪಸ್ ಹೋಗಿದೆ. ತುಂಬಾ ಕಷ್ಟದಲ್ಲಿ ದುಡ್ಡು ತಂದಿದೀವಿ, ಕೆಲಸ ಸರಿಯಾಗಿ ಮಾಡ್ಬೇಕು.